ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಾನು ಲಾಸ್ಟ್ ಟೈಮ್ ಏನು ಚಿಕ್ಕಪೇಟೆಗೆ ಹೋಗಿದ್ದೆ, ಸೊ ಆ ಚಿಕ್ಕಪೇಟೆಯಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದೆ ಅದನ್ನೆಲ್ಲ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಸಾಕ್ಸ್. ಸೊ ಇದರಲ್ಲಿ ಒಟ್ಟು 3 pair ಇದೆ. 3 pair ಆಫ್ ಸಾಕ್ಸ್ಗೆ ನಾನು 100 rupees ಪೇ ಮಾಡಿದೆ. ಸೊ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಾವು ಏನು ನಾರ್ಮಲಾಗಿ ಅಂಗಡಿಗಳಲ್ಲಿ ಶಾಪ್ ಮಾಡ್ತೀವಿ ಅದೇ ಥರ ಕ್ವಾಲಿಟಿ ಇದೆ ಇಲ್ಲಿ. ಸೊ ಏನಂತಂದರೆ, ನಾವು ಏನೇ ಪರ್ಚೇಸ್ ಮಾಡಿದ್ರು ಅಲ್ಲಿ ಕ್ವಾಲಿಟಿ ನೋಡಿ ಅದನ್ನ ನಮಗೇನಾದ್ರು ವರ್ತ್ ಅನ್ಸಿದ್ರೆ ಆರಾಮಾಗಿ ಚಿಕ್ಕಪೇಟೆ ರೋಡ್ ಸೈಡ್ ಇಟ್ಕೊಂಡಿರೋ ಕಡೆ ನಾವು ಶಾಪ್ ಮಾಡ್ಬೋದು. ಸೊ ಚಿಕ್ಕಪೇಟೆ ಅಂದರೆ ಬರೀ ರೋಡ್ ಸೈಡ್ ಮಾತ್ರ ಇರುತ್ತೆ ಅಂತಲ್ಲ, ಸೊ ಶಾಪ್ಸ್ಗಳು ಇದೆ ಅದರಲ್ಲೂ ಕೂಡ ನಾನು ಶಾಪಿಂಗ್ ಮಾಡಿದ್ದೀನಿ. ಸೊ ಇದು ಬಂದು ನಾನು ರೋಡ್ ಸೈಡ್ ಇಟ್ಕೊಂಡಿರ್ತಾರಲ್ಲ, ಸೊ ಅಲ್ಲಿ ನಾನು ತೊಗೊಂಡಿರೋದು 3 pair ಆಫ್ ಸಾಕ್ಸ್. ಒಟ್ಟು ನಾನು ಕೊಟ್ಟಿರೋದಕ್ಕೆ 100 rupees. ಸೊ ಇದು ಫಸ್ಟ್ ಪ್ರಾಡಕ್ಟ್. ಸೆಕೆಂಡ್ ಪ್ರಾಡಕ್ಟ್ ಬಂದು ಟೂಲ್ಸು. ಈ ಒಂದರಲ್ಲೇ ಸುಮಾರು ಟೂಲ್ಸ್ ಬರುತ್ತಲ್ಲ, ಸೊ ಆ ಥರ ಇದು. ಇದಕ್ಕೆ ಬಂದು 150 rupees ಕೊಟ್ವಿ ನಾವು. ಸೊ ನಾರ್ಮಲಾಗಿ ಅಂಗಡಿಗಳಲ್ಲಿ ಇದಕ್ಕೆ ನಾವು ಒಂದು 300 ಹೇಳ್ತಾರೆ, 300-350 ಹೇಳ್ತಾರೆ, ಬಟ್ ಇಲ್ಲಿ ನಾವು ಬರೀ 150 ಕೊಟ್ಟು ತೊಗೊಂಡಿದ್ದು. ಇದು ಅಷ್ಟೇ ರೋಡ್ ಸೈಡಲ್ಲಿ ತೊಗೊಂಡಿದ್ದು. ಸೊ ಎಲ್ಲ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ಸೊ ಇದು 150 ಕೊಡೋದು ತುಂಬ ವರ್ತ್ ಇದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇಯರಿಂಗ್ಸು, ಸ್ಮಾಲ್ ಇಯರಿಂಗ್ಸು. ತುಂಬಾ ಚೆನ್ನಾಗಿದೆ ಇದು. ಪರ್ಪಲ್ ಕಲರ್ ಸ್ಟೋನ್ ಇದೆ ಆ್ಯಂಡ್ ಗೋಲ್ಡ್ ಕಲರ್ ಟಾಪ್ಲೆಟ್ ಇದೆ. ಸೊ ಇದಕ್ಕೆ ಪ್ರೈಸ್ ಬಂದು ಓನ್ಲಿ 50 rupees. ಸೊ ಇದ್ರ ಪ್ರೈಸ್ ಬಂದು 50 rupees. ತುಂಬಾ ಕ್ಯೂಟ್ ಆಗಿದೆ, ಚೆನ್ನಾಗಿದೆ. ಸೊ ನೆಕ್ಸ್ಟು ಜುವೆಲ್ಸ್ ಬಂದು ಈ ಥರ. ಸೊ ಈ ಸರಕ್ಕೆ ಬಂದು ನಾನು 2 ತೊಗೊಂಡೆ, 2ರಿಂದ 100 rupees ಕೊಟ್ಟಿದ್ದೀನಿ. ಒಂದು ವೈಟ್ ಸ್ಟೋನ್ ಮುತ್ತು ಈ ಥರ ಇದೆ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಗ್ರೀನು. ಎರಡು ಸೇಮ್ ಪ್ಯಾಟ್ರನು ಬಟ್ ಕಲರ್ ಚೇಂಜು. ಇದು ಬಂದು ಕತ್ತಿಗೆ ನೀಟಾಗಿ ಕುತ್ಕೊಳ್ಳುತ್ತೆ ಈ ಥರ. ಈ ಥರ ಇದು ಕೂರುತ್ತೆ ಸರ. ಸೊ 2ರಿಂದ 100 rupees ಕೊಟ್ಟಿದ್ದೀನಿ ನಾನು. ಸೊ ಇದಕ್ಕೆ 50 ಕೊಟ್ಟಿದ್ದೀನಿ, ಇದಕ್ಕೆ 100 rupees ಕೊಟ್ಟಿದ್ದೀನಿ. ಸೊ ಇದಿಷ್ಟು ಜುವೆಲ್ಸ್ ನಾನು ಶಾಪ್ ಮಾಡಿದ್ದು ಚಿಕ್ಕಪೇಟೆಯಲ್ಲಿ ರೋಡ್ ಸೈಡಲ್ಲಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಥರ. ಸೊ ಇದಕ್ಕೆ ನಾನು ಜಸ್ಟ್ 100 rupees ಕೊಟ್ಟಿದ್ದೀನಿ. ಸೊ ಔಟ್ ಸೈಡ್ ನಾನು ಇದನ್ನು ವಿಚಾರಿಸ್ತಿದ್ದೀನಿ, ಎಲ್ಲ 300 ಮೇಲೆ ಹೇಳ್ತಾರೆ. ಸೊ ಈ ಥರ ಬಂದು ಗೌನ್ಸ್ ಇರ್ಬೋದು ಅಥವಾ ವೆಸ್ಟರ್ನ್ ಡ್ರೆಸ್ಗಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ 100 rupees ಆರಾಮಾಗಿ ಕೊಡ್ಬೋದು ಇದಕ್ಕೆ. ಕಲರು ಅಷ್ಟೇ, ಎಲ್ಲ ಥರ ಡ್ರೆಸ್ಗಳಿಗೂ ಇದು ಮ್ಯಾಚ್ ಆಗುತ್ತೆ. ಸೊ 100 rupees ವರ್ತ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಸಿಲ್ವರ್ ಡಾಬ್. ಸೊ ಸಿಲ್ವರ್ ಡಾಬ್ಗೆ ನಾನು ಬಂದು ಆಲ್ರೆಡಿ ನನ್ನ ಹತ್ರ ಡಾಬ್ ಇದೆ, ಬಟ್ ಅದು ನಾನು ಗೋಲ್ಡ್ ಸಿಲ್ವರ್ ಡಾಬ್ ಇದೆ, ಬಟ್ ಅದಕ್ಕೆ ಗೋಲ್ಡ್ ನೀರು ಹಾಕ್ತಿರೋದ್ರಿಂದ ನನಗೆ ಸಿಲ್ವರ್ ತೊಗೋಬೇಕು ಅಂತ ಆಸೆ ಇತ್ತು. ಸೊ ಇದನ್ನು ತೊಗೊಂಡೆ ಚಿಕ್ಕಪೇಟೆಯಲ್ಲಿ. ಇದಕ್ಕೆ ಬಂದು 200 ಕೊಟ್ಟಿದ್ದೀನಿ. ಸೊ 200 ಅಂದರೆ ಯಾರು ನಂಬಲ್ಲ ನಿಜವಾಗ್ಲೂ, ಅಲ್ಲಿ ಅಷ್ಟು ಚೀಪ್ ರೇಟ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಸೊ ಇದಕ್ಕೆಲ್ಲ ಸಾಕು, 200 ಇನ್ವೆಸ್ಟ್ಮೆಂಟ್ ಎಲ್ಲ ಸಾಕಲ್ವ, ಯಾವಾಗಲೂ ಒಂದ್ಸಲ ಹಾಕೊಳ್ಳೋಕ್ಕೆ ಯಾಕೆ ಅಷ್ಟೊಂದು ಬಂಡವಾಳ ಹಾಕ್ಬೇಕಲ್ವ. ಸೊ ಇದು ಬಂದು ಸಿಲ್ವರು. ಇದು ಡಿಸೈನ್ ಎಲ್ಲ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ವೆರೈಟಿ ಟಾಪ್ ಡಿಸೈನ್ಸ್ ಎಲ್ಲ ಇತ್ತು ಅಲ್ಲಿ. ಸೊ ನನಗೆ ಪ್ಲೇನ್ ಇದ್ದರೆ ಎಲ್ಲ ಡ್ರೆಸ್ಗಳಿಗೂ ಆರಾಮಾಗಿ ಮ್ಯಾಚ್ ಮಾಡ್ಬೋದು ಅಂತ ನಾನು ಫುಲ್ ಪ್ಲೇನ್ ತೊಗೊಂಡೆ. ಇದು ಬಂದು 200 rupees ಸಿಲ್ವರ್ ಡಾಬ್. ಸೊ ಇದು ಅಷ್ಟೇ ರೋಡ್ ಸೈಡ್ ತೊಗೊಂಡಿದ್ದು ನಾನು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕ್ಲಾತ್. ನೆಕ್ಸ್ಟು ಇದು ಬಂದು ಮ್ಯಾಕ್ಸಿ ಡ್ರೆಸ್ಸು, ಫುಲ್ಲು ಲಾಂಗ್ ಮ್ಯಾಕ್ಸಿ ಡ್ರೆಸ್. ಇದು ಫುಲ್ಲು ಕಾಲ್ವರೆಗೂ ಬರುತ್ತೆ, ಗೌನ್ ಟೈಪ್ ಇದೆ. ಸೊ ಕೆಳಗಡೆ ಎಲ್ಲ ನೀವು ನೋಡ್ತಾ ಇರ್ಬೋದು ಫುಲ್ ಬನಾರಸ್ ವರ್ಕ್ ಇದೆ. ನೆಕ್ಸ್ಟು ಮೇಲ್ಗಡೆ ಸ್ಲೀವ್ಸ್ಗೂ ಅಷ್ಟೇ ಬನಾರಸ್ ವರ್ಕಿಂಗ್ ಕೊಟ್ಟಿದ್ದಾರೆ. ನೆಕ್ ಹತ್ರ ಒಂದು ಸ್ಮಾಲ್ ಡಿಸೈನ್ ಇದೆ, ಅದು ಬಿಟ್ಟು ಫುಲ್ಲು ಪ್ಲೇನ್ ಇದೆ. ನೋಡ್ತಾ ಇದ್ದೀರಲ್ಲ, ಸೊ ಫುಲ್ಲು ಲಾಂಗ್ ಮ್ಯಾಕ್ಸಿ ಗೌನು. ಇದಕ್ಕೆ ನಾನು ಕೊಟ್ಟಿರೋ ಪ್ರೈಸ್ ಬಂದು ಜಸ್ಟ್ 700 rupees.
ಸೊ 700 ರುಪೀಸ್ ಅಂತ ಯಾರೂ ನಂಬಲ್ಲ, ಬಟ್ ಚಿಕ್ಕಪೇಟೆಯಲ್ಲಿ ನಿಮಗೆ 700 ರುಪೀಸ್ಗೆ ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತೆ. ಆದರೆ ನೋಡಿ ತೊಗೋಬೇಕು, ಇದು ರೋಡ್ ಸೈಡ್ ತೊಗೊಂಡಿದ್ದಲ್ಲ, ಇದು ಶಾಪಲ್ಲೇ ತೊಗೊಂಡಿದ್ದು ನಾನು. ಸೊ ಇದಕ್ಕೆ ಪ್ರೈಸ್ ಬಂದು 700 ರುಪೀಸು. ಸೊ ನೆಕ್ಸ್ಟ್ ಡ್ರೆಸ್ ಬಂದು ಇದು, ಇದು ಅಷ್ಟೇ ಲಾಂಗ್ ಮ್ಯಾಕ್ಸಿ ಡ್ರೆಸ್ಸು, ಮೇಲ್ಗಡೆ ಎಲ್ಲ ಫುಲ್ ಕಾಲರ್ ನೆಕ್ ಇದೆ. ಸೊ ಕಾಲರ್ ನೆಕ್ಕಿಂದ ಇಲ್ಲಿವರೆಗೂ ಕೂಡ ಫುಲ್ಲು ಸ್ಟೋನ್ ವರ್ಕ್ ಥರ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಮಧ್ಯ ಎಲ್ಲ ಫುಲ್ ಫ್ಲವರ್ಸ್ ಟೈಪ್ ವರ್ಕಿಂಗ್ ಇದೆ. ಆ್ಯಂಡ್ ಸ್ಲೀವ್ಸ್ ಬಂದು ಸ್ಮಾಲ್ ವರ್ಕಿಂಗ್ ಡಿಸೈನ್ ಇದೆ. ಸೊ ಕೆಳಗಡೆ ಎಲ್ಲ ಸೇಮ್ ಇದೇ ಥರ ಡಿಸೈನ್ ಕಾಣಿಸುತ್ತೆ ನಿಮಗೆ. ಆ್ಯಂಡ್ ಡೌನ್ ಸೈಡ್ ಬಂದರೂ ಅಷ್ಟೇ ಫುಲ್ಲು ಥ್ರೆಡ್ಡಿಂಗ್ ವರ್ಕಿಂಗಲ್ಲಿ ಬಾರ್ಡರ್, ಗ್ರ್ಯಾಂಡ್ ಬಾರ್ಡರ್ ಲುಕ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಮ್ಯಾಕ್ಸಿ ಡ್ರೆಸ್, ಇದು ಅಷ್ಟೇ ತುಂಬ ಗ್ರ್ಯಾಂಡ್ ಇದೆ, ಪಾರ್ಟಿ ವೇರ್ ಡ್ರೆಸ್ ಅಂತಲೇ, ಮ್ಯಾಕ್ಸಿ ಡ್ರೆಸ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಬಂದು ಪ್ರೈಸು 800, ಆರಾಮಾಗಿ 800 ಕೊಡ್ಬೋದು. ಯಾಕೆಂದರೆ ನಾನು ನೋಡಿದಂಗೆ ಈ ಥರ ಬಟ್ಟೆ ಎಲ್ಲ ಬೇರೆ ಕಡೆ ತೊಗೋತೀನಿ ಅಂದರೆ 1000 ಮೇಲೆ 2000 ಹೇಳ್ತಾರೆ, ಬಟ್ ತುಂಬ ವರ್ತ್ ಅಂತಲೇ ಹೇಳ್ಬೋದು. ಇದು ಅಷ್ಟೇ ಚಿಕ್ಕಪೇಟೆ ಮಾಮೂಲಿ ಅಂಗಡಿ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ, ವಾಷೆಬಲ್ ಮಾಡೋ ಥರ ಇದೆ, ಮತ್ತು ಸಿಂಕ್ ಆಗುತ್ತೆ, ತುಂಡಾಗುತ್ತೆ, ಆ ಥರ ಏನೂ ಕಂಪ್ಲೇಂಟ್ಸ್ ಇಲ್ಲ. ಸೊ ತುಂಬಾ ಚೆನ್ನಾಗಿದೆ. ಸೊ ಇದು ಬಂದು ಪರ್ಪಲ್ ಕಲರು ಇದೆ, ಮತ್ತು ಬ್ಯಾಕ್ ಸೈಡ್ ಅಷ್ಟೇ ಕಾಲರ್ ನೆಕ್ ಇದೆ, ಫುಲ್ಲು ನಿಮಗೆ ಕಾಲರು ಫುಲ್ಲು ವರ್ಕಿಂಗ್ ಡಿಸೈನ್ ಬರುತ್ತೆ. ಸೊ ಅದರಿಂದ ನಿಮಗೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಇದು ಬಂದು ಸೆಕೆಂಡ್ ಒನ್ನು. ಸೊ ನೆಕ್ಸ್ಟ್ ಕ್ಲಾತ್ ಬಂದು ಇದು ಬ್ಲೂ ಕಲರು, ಇದು ಅಷ್ಟೇ ಫುಲ್ಲು ಲಾಂಗ್ ಮ್ಯಾಕ್ಸಿ ಗೌನು, ಮುಂದಗಡೆ ಈ ಥರ ಫುಲ್ಲು ನೆಕ್ ವರ್ಕ್ ಇದೆ. ನೆಕ್ಸ್ಟ್ ಕೆಳಗಡೆ ಎಲ್ಲ ಫುಲ್ ಪ್ಲೇನು, ಆ್ಯಂಡ್ ಸ್ಲೀವ್ಸ್ ಬಂದು ಈ ಥರ ಲಾಂಗ್ ಪ್ಯಾಟ್ರನ್ ವರ್ಕ್ ಇದೆ. ಸೊ ಇದು ಈ ಥರ ಇರೋದ್ರಿಂದ ಸ್ಲೀವ್ಸ್ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಅಷ್ಟೇ ಪಾರ್ಟಿ ವೇರ್ ಇರ್ಬೋದು, ಫಂಕ್ಷನ್ಸ್ ಇರ್ಬೋದು, ಸೊ ಯಾವುದಕ್ಕೆ ಆದ್ರೂ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದು ಬಂದು ಎಲ್ಲ ಫುಲ್ ಪ್ಲೇನ್ ಇದೆ, ದೆನ್ ಬಾರ್ಡರ್ ಬಂದು ಎಗೇನ್ ಫುಲ್ ಥ್ರೆಡ್ ವರ್ಕಿಂಗ್ ಇದೆ. ಸೊ ಈ ಬಾರ್ಡರಿಂದನೇ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಟಾಪು. ಇದು ಬಂದು ಬ್ಲೂ ಕಲರು. ಸೊ ಇದಕ್ಕೆ ಬಂದು ನಾನು 800 ರುಪೀಸ್ ಕೊಟ್ಟೆ. ಇದು ಮತ್ತು ಇದು ಎರಡು ಅಷ್ಟೇ ಸೇಮ್ ಕ್ವಾಲಿಟಿ, ಪ್ಯಾಟ್ರನ್ ಚೇಂಜು, ಡಿಸೈನ್ ಚೇಂಜು ಅಷ್ಟೇ, ಸೇಮ್ ಎರಡಕ್ಕೂ ಕೂಡ ನಾನು 800 ಕೊಟ್ಟಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಹೋಮ್ ಡೆಕೋರೇಷನ್ ಪ್ರಾಡಕ್ಟ್, ಈ ಅಕ್ಕಿಗಳು. ಸೊ ಇದು ನಾನು ಒಂದಕ್ಕೆ ಎಷ್ಟು ಕೊಟ್ಟಿರ್ಬೋದು, 100 ರೂಪಾಯಿ ಅಂತೀರ? ಖಂಡಿತ ಇಲ್ಲ, ನಾನು ಜೊತೆಗೆ 100 ರೂಪಾಯಿ ಕೊಟ್ಟಿದ್ದೀನಿ. ಸೊ ಇದೆಲ್ಲ ಫುಲ್ಲು ಪ್ಲಾಸ್ಟಿಕಲ್ಲಿ ಗ್ರೀನ್ ವರ್ಕ್ ಮಾಡಿದ್ದಾರೆ, ಆ್ಯಂಡ್ ಇಲ್ಲೆಲ್ಲ ಮೇಲೆ ಫ್ಲವರು, ಆ್ಯಂಡ್ ಎರಡು ಕ್ಯೂಟಾಗಿರೋ ಹಕ್ಕಿಗಳು, ಅದ್ರ ಕೆಳಗಡೆ ಕೂಡ ಪುಟ್ ಪುಟಾಣಿ ಹಕ್ಕಿಗಳು. ಸೊ ಇದನ್ನು ಯಾವ್ದಾದ್ರು ವಾಲ್ಗೆ ಹ್ಯಾಂಗ್ ಮಾಡಿದ್ರೆ ಅಥವಾ ನಿಮ್ಮ ಗಾರ್ಡನಲ್ಲಿ ಇದನ್ನು ಹ್ಯಾಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಪೇರ್ಗೆ ಬಂದು ನಾನು 100 ರುಪೀಸ್ ಕೊಟ್ಟೆ, ತುಂಬಾ ಹೊರ್ತಿದೆ ಆ್ಯಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದೆಲ್ಲ ಫುಲ್ಲು ಥ್ರೆಡ್ಡು, ಆ್ಯಂಡ್ ಇದೆರಡು ಕೂಡ 100 ರುಪೀಸ್ಗೆ ತುಂಬಾ ಹೊರ್ತಿದೆ. ಸೊ ಗಾರ್ಡನಂಗಲ್ಲಿ ನೀವು ಅಥವಾ ವಾಲಲ್ಲಿ ಇದನ್ನು ಹ್ಯಾಂಗ್ ಮಾಡಿದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಇದೆರಡು ಪ್ರೈಸ್ ಬಂದು ಜೊತೆಗೆ 100 ರುಪೀಸ್. ಸೊ ನೋಡಿದ್ರಲ್ಲ, ಇದಿಷ್ಟು ಕೂಡ ನಾನು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡುವಂತಹ ಥಿಂಗ್ಸ್ಗಳು. ಸೊ ನೀವು ಅಷ್ಟೇ ಯಾವಾಗಲಾದ್ರೂ ಫ್ರೀ ಆದಾಗ ಅಥವಾ ನಿಮಗೇನಾದರೂ ಶಾಪಿಂಗ್ ಮಾಡಬೇಕು ಅಂದಾಗ ಚಿಕ್ಕಪೇಟೆಗೆ ಖಂಡಿತ ವಿಸಿಟ್ ಮಾಡಿ. ಸೀರೆಗಳಿರ್ಬೋದು, ಡ್ರೆಸ್ ಇರ್ಬೋದು, ಆಮೇಲೆ ಮನೆಗೆ ಬೇಕಾಗಿರುವಂತಹ ಡೆಕೋರೇಷನ್ ಐಟಮ್ಸ್ ಇರ್ಬೋದು, ಸೊ ಪ್ರತಿಯೊಂದು ನಿಮಗೆ ಸಿಗುತ್ತೆ ಅಲ್ಲಿ. ಚಿಕ್ಕಪೇಟೆ ಅಂದ ತಕ್ಷಣ ನಾನು ಹೇಳಿದ ಪ್ರಕಾರ ಬರೀ ಫುಟ್ಪಾತ್ ಅಲ್ಲೇ ಅಂತಲ್ಲ, ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಶಾಪ್ಸ್ಗಳು ಕೂಡ ಇದೆ. ಬಟ್ ತುಂಬ ಹೈಲೈಟೆಡ್ ಅಂದರೆ ಅಲ್ಲಿ ಫುಟ್ಪಾತಲ್ಲಿ ಇಟ್ಕೊಂಡು ಮಾಡುವಂಥದ್ದು. ಸೊ ಶಾಪ್ಸ್ಗಳಲ್ಲಿ ಅಷ್ಟೇ ನಿಮಗೆ ಸುದರ್ಶನ್ ಇದೆ, ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಸೀರೆಗಳ ಅಂಗಡಿ ಇದೆ, ದೊಡ್ಡ ದೊಡ್ಡ ಅಂಗಡಿ ಇದೆ. ಸೊ ಮದುವೆಗಳಿಗೆ, ಎಂಗೇಜ್ಮೆಂಟ್ ಫಂಕ್ಷನ್ಸ್, ಯಾವುದೇ ಥರ ಇರ್ಬೋದು, ನೀವು ಎಲ್ಲ ಥರ ಬಟ್ಟೆ ಯಾವುದೇ ಥರ ಪ್ಯಾಟರ್ನ್ ಬೇಕು ಅಂದರೆ ನಿಮಗೆ ಖಂಡಿತ ಅಲ್ಲಿ ಸಿಗುತ್ತೆ. ಸೊ ಚಿಕ್ಕಪೇಟೆ ಬಂದು ಸೀರೆಗಳಿಗೆ ತುಂಬಾ ಹೈಲೈಟ್. ನಾನು ಈ ಥರ ಸೀರೆನ ಶಾಪ್ ಮಾಡೋಕ್ಕಾಗಲಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಏನಾದರೂ ಸೀರೆ ತೊಗೋಬೇಕು ಅಂದಾಗ ಚಿಕ್ಕಪೇಟೆಗೆ ಹೋಗ್ತೀನಿ. ಸೊ ಆವಾಗ ನಿಮಗೆ ಖಂಡಿತ ಎಲ್ಲ ಶಾಪ್ನ ಆಲ್ಮೋಸ್ಟ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅದು ಬಿಟ್ಟು ಜ್ಯುವೆಲರೀಸ್ ತುಂಬ ಹೈಲೈಟೆಡ್ ಅಂತಲೇ ಹೇಳ್ಬೋದು. ಸೊ 1 ಗ್ರಾಮ್ ಗೋಲ್ಡ್ ಆ ಥರ ಜ್ಯುವೆಲರೀಸ್ ತುಂಬ ಹೈಲೈಟ್ ಅಂತಲೇ ಹೇಳ್ತೀವಿ ಚಿಕ್ಕಪೇಟೆಯಲ್ಲಿ, ಯಾಕೆಂದರೆ ತುಂಬ ಶಾಪ್ಸ್ಗಳಿದೆ ಅಲ್ಲಿ. ಅದು ಬಿಟ್ಟು ಇನ್ನೇನು ಡ್ರೆಸ್ ಅಂಗಡಿಗಳಿದೆ,
ನಾನು ತೋರಿಸಿದ್ದಲ್ಲ. ಸೊ ಟಾಪ್ಸ್ ಇರ್ಬೋದು, ಕುರ್ತಿ, ಗೌನ್ಸ್, ಸೊ ಇದೆಲ್ಲ ತುಂಬಾ ಜಾಸ್ತಿ ಇದೆ. ಅದರಲ್ಲೂ ನಮಗೆ ಅಲ್ಲಿ ಲೆಹಾಂಗ ಟೈಪ್ ಡ್ರೆಸ್ಗೇನು ಬರುತ್ತೆ, ಸೊ ಅದು ತುಂಬಾ ಜಾಸ್ತಿ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಇದೆ. ಆ್ಯಂಡ್ ನೀವು ಇವನ್ ನೀವು ಇದನ್ನು ಕೂಡ ನೋಡ್ಬೋದು, ರೋಡ್ ಸೈಡು, ಸೆಕೆಂಡ್ ಹ್ಯಾಂಡಲ್ಸ್, ಟಿ ವಿಗಳಿರ್ಬೋದು, ಲ್ಯಾಪ್ಟಾಪ್ಸ್, ಫೋನ್ಸ್, ಸೊ ಎಲ್ಲ ಕೂಡ ಅಲ್ಲಿ ಸಿಗುತ್ತೆ. ಇದಿಷ್ಟು ನಾನು ನೋಡಿದ ಚಿಕ್ಕಪೇಟೆ. ಸೊ ನೀವು ಕೂಡ ಯಾವಾಗಲಾದರೂ ಫ್ರೀ ಆದಾಗ ಚಿಕ್ಕಪೇಟೆಗೆ ವಿಸಿಟ್ ಮಾಡಿ, ಹಾಗೆ ಎಲ್ಲ ಒಂದು ರೌಂಡ್ನ ಹಾಕ್ಕೊಂಡು ಸೊ ಬನ್ನಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಚಿಕ್ಕಪೇಟೆಯಲ್ಲಿ ಏನೇನು ತೊಗೊಂಡೆ ಅದೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ಮಾಡೋದ್ರಿಂದ ನಾನು ಏನೇನು ವೀಡಿಯೋಸ್ ಮಾಡ್ತೀನಿ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಕೆಳಗಡೆ ಕಾಣಿಸ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.